ಜೆಡಿಎಸ್ ನ ನಾಯಕರಾದ ಜವರೇಗೌಡರ ಮನೆಯಲ್ಲಿ ಸೇರಿದ್ದೀವಿ. ಕಳೆದ ಎಲ್ಲ ಚುನಾವಣೆಯಲ್ಲಿ ನಾವು ಬೇರೆ ಬೇರೆಯಾಗಿ ಸ್ಪರ್ಧೆ ಮಾಡಿದ ಕಾರಣ ಜವರೇಗೌಡರು ಸೋತಿದ್ರು. ಆದರೆ ಈ ಒಂದು ವಿಧಾನಸಭಾ ಚುನಾವಣೆಯಲ್ಲಿ ಅವರು ಬಹಳ ಪ್ರಬಲವಾದಂಥ ಫೈಟನ್ನು ಬಿಜೆಪಿಗೆ ಕೊಟ್ಟಿದ್ರು. 170,000 ಓಟು ಬಿಜೆಪಿಗೆ ಅಥವಾ ಅವತ್ತಿನ ಸೋಮಶೇಖರ್ಗೆ ಬಂದರೆ 156,000 ಓಟು ಜವರೇಗೌಡರಿಗೆ ಬಂದಿತ್ತು. ಕಾಂಗ್ರೆಸ್ಗೆ ಕೇವಲ 20,000 ಓಟು ಬಂದಿತ್ತು. ಅದಕ್ಕಾಗಿ ಜವರೇಗೌಡರ 120,000 ವೋಟರ್ಸು ಇವತ್ತು ಯಶವಂತಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಇದ್ದಾರೆ. ಜವರೇಗೌಡರು ಮತ್ತು ಬಿಜೆಪಿ ಸೇರಿದರೆ ಬಹಳ ದೊಡ್ಡ ಅಂತರದಲ್ಲಿ ನಾವು ಭಾರತೀಯ ಜನತಾ ಪಾರ್ಟಿ ಈ ಸಾರಿ MP ಗೆಲ್ಲಕ್ಕೆ ಸಾಧ್ಯ ಇದೆ. ಅವರು ಇವತ್ತು ನಮ್ಮನ್ನು ಅವರ ಮನೆಗೆ ಕರೆಸಿ ಅವರೆಲ್ಲ ಕಾರ್ಯಕರ್ತರ ಪರಿಚಯವನ್ನು ಮಾಡಿಕೊಟ್ಟಿದ್ದಾರೆ, ಅವರ ಮುಖಂಡರ ಪರಿಚಯವನ್ನು ಮಾಡಿಕೊಟ್ಟಿದ್ದಾರೆ. ಭಾರತೀಯ ಜನತಾ ಪಾರ್ಟಿ ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದಲ್ಲಿ JDSನ ಜೊತೆ ಸೇರಿ ಇವತ್ತು ಬಹಳ ದೊಡ್ಡ ಅಂತರದಲ್ಲಿ ಗೆಲ್ಲೋದಕ್ಕೆ ಅವಕಾಶ ಇದೆ. JDSನ ಶಕ್ತಿ ಮತ್ತು BJPಯ ಶಕ್ತಿ ಒಟ್ಟು ಸೇರಿ ನಾವು ಚುನಾವಣೆ ಬೂತ್ ಮಟ್ಟದಲ್ಲಿ ಮಾಡ್ತೀವಿ, ದೊಡ್ಡ ಅಂತರದಲ್ಲಿ ಗೆಲ್ತೀವಿ. ಜವರೇಗೌಡರ ವಿಶ್ವಾಸವನ್ನು, ಗಾಯತ್ರಿಕಾ ವಿಶ್ವಾಸವನ್ನು ನಮಗೆ ಕೊಟ್ಟಿದ್ದಾರೆ. ಅದಕ್ಕಾಗಿ ಅವರ ಎಲ್ಲರ ಶ್ರಮದಿಂದ, ಅವರ ಕಾರ್ಯಕರ್ತರ ಶ್ರಮದಿಂದ ಬೂತ್ ಮಟ್ಟದಲ್ಲಿ ಪರಸ್ಪರ ಒಟ್ಟಾಗಿ ನಾವು ಹೆಚ್ಚು ಮತವನ್ನು ತಗೊಳ್ಳೋಕ್ಕೆ ಸಾಧ್ಯ ಆಗುತ್ತೆ. ಆ ವಿಶ್ವಾಸ ನಮಗೆ ಬಂದಿದೆ. ಕಾಂಗ್ರೆಸ್ ಅವರಿಗೆ ಅಭ್ಯರ್ಥಿಗಳಿಲ್ಲ, ಫ್ರಸ್ಟ್ರೇಟ್ ಆಗಿದ್ದಾರೆ, ಗೊಂದಲದಲ್ಲಿದ್ದಾರೆ. ಅದಕ್ಕಾಗಿ ಭಾರತೀಯ ಜನತಾ ಪಾರ್ಟಿಯ ಯಾರ್ಯಾರನ್ನು ಸಂಪರ್ಕ ಮಾಡ್ತಾರೋ ಗೊತ್ತಿಲ್ಲ. ಆದರೆ ಸದಾನಂದಗೌಡರು ಈ ರಾಜ್ಯದ ಮುಖ್ಯಮಂತ್ರಿ ಆದಂಥವರು, ಕೇಂದ್ರದಲ್ಲಿ ಬಹಳ ದೊಡ್ಡ ದೊಡ್ಡ ಮಂತ್ರಿ ಪದವಿಯನ್ನು ಪಡೆದಂಥವರು, ನಮ್ಮ ಹಿರಿಯ ನಾಯಕರು. ಖಂಡಿತ ಯಾವುದೇ ರೀತಿಯಲ್ಲಿ ಕಾಂಗ್ರೆಸ್ ಇದರಲ್ಲಿ ಸಕ್ಸಸ್ ಆಗಲ್ಲ. ಯಾರನ್ನೇ ಅವರು ಸಂಪರ್ಕ ಮಾಡಲಿ, ನರೇಂದ್ರ ಮೋದಿಗೆ ಎಲ್ಲರೂ ಬೆಂಬಲ ಕೊಡ್ತಾರೆ. ನರೇಂದ್ರ ಮೋದಿಯನ್ನು ಪ್ರಧಾನಿ ಮಾಡೋಕ್ಕೆ ನಮ್ಮೆಲ್ಲ ಮುಖಂಡರು ಟೊಂಕ ಕಟ್ಟಿ ನಿಲ್ತಾರೆ, ಕಟಿಬದ್ಧರಾಗಿರ್ತಾರೆ ಅನ್ನುವಂಥ ವಿಶ್ವಾಸ ನಮ್ಮೆಲ್ಲರಲ್ಲಿ ಇದೆ. ಇಲ್ಲಿ ಪ್ರಶ್ನೆ ಏನು ಅಂತಂದ್ರೆ, ಕ್ರಮವನ್ನ ಸ್ಪೀಕರ್ ನಾವು ತಗೊಂಡ್ರು ಕೂಡ ಸ್ಪೀಕರ್ ಅದನ್ನ ಕೊನೆಯಲ್ಲಿ ತಗೊಳ್ಬೇಕಾಗತ್ತೆ. ಅದಕ್ಕಾಗಿ ಇವತ್ತು ಸ್ಪೀಕರ್ ಕಾಂಗ್ರೆಸ್ ಅವರಿದ್ದಾರೆ. ಸೋಮಶೇಖರ್ ಅವರು ಒಂದು ಬಾರಿ ರಾಜ್ಯಸಭೆಗೆ ಓಟು ಮಾಡಿದ ಮೇಲೆ ಅವರಾಗೇ ಹೋಗ್ಬೇಕಾಗಿತ್ತು. ಯಾಕಂದ್ರೆ ಅವರ ಮನಸ್ಸು, ದೇಹ ಎಲ್ಲವೂ ಕೂಡ ಕಾಂಗ್ರೆಸ್ ಅಲ್ಲಿ ಇದೆ. ಅದು ಯಾತಕ್ಕೆ ಮತ್ತೆ MLAಗಿರಿಯನ್ನು ಇಟ್ಕೊಂಡು ಅವ್ರು ಕೂತಿದ್ದಾರೆ, ಯಾವ ಲಾಭಕ್ಕಾಗಿ ಅಂತ ನಮ್ಗೆ ಗೊತ್ತಿಲ್ಲ. ಅವರಿಗೆ ನಾವು ವಿನಂತಿ ಮಾಡಿದೆ, ನಮ್ಮ ಅಧ್ಯಕ್ಷರು ಬಹಳ ಸ್ಪಷ್ಟವಾಗಿ ಮೊನ್ನೆ ಹೇಳಿದ್ದಾರೆ. ಅದಕ್ಕಾಗಿ ಚುನಾವಣೆ, ಈಗ ನಾವು ಚುನಾವಣೆ ಮಾಡ್ತೀವಿ, ಚುನಾವಣೆ ಆದ್ಮೇಲೆ ಇದೆಲ್ಲವನ್ನು ಮಾತಾಡ್ತೀವಿ. ಇದಕ್ಕೆ ಯಾವ ಅರ್ಥ ಇಲ್ಲ. ನಾವು ಯಾವುದು ವಲಸಿಗರಲ್ಲ. ನಾನು ಹೆಬ್ಬಾಳದಲ್ಲಿ ಕಳೆದ 4-5 ಚುನಾವಣೆಯಲ್ಲಿ ನಾನು ವೋಟರು, ಹೆಬ್ಬಾಳದಲ್ಲೇ ನಮ್ಮ ಮನೆ ಇರುವಂಥದ್ದು. ಆ ಕಾರಣಕ್ಕಾಗಿ ನಾವ್ಯಾರು ವಲಸಿಗರಲ್ಲ. ಯಶವಂತಪುರದಲ್ಲಿ MLA ಆಗಿದ್ದೆ, ಯಶವಂತಪುರದಲ್ಲಿ ಮಂತ್ರಿಯಾಗಿ ಕೆಲಸ ಮಾಡಿದ್ದೀನಿ, ಮತ್ತು ಯಶವಂತಪುರದ ಜನ ಆಶೀರ್ವಾದ ಮಾಡಿದ್ದಕ್ಕೆ ರಾಜ್ಯದಲ್ಲಿ ನಾನು ಒಳ್ಳೆಯ ಮಂತ್ರಿ ಅಂತ ಹೆಸರು ಗಳಿಸೋಕ್ಕೆ ಕೂಡ ಕಾರಣ ಆಗಿದ್ದು. ನನ್ನ ಮೂಲ ಹೆಜ್ಜೆ ಅದು, ಅಡಿಪಾಯ ಅದು ಯಶವಂತಪುರ. ಅದಕ್ಕಾಗಿ ಇದರಲ್ಲಿ ಯಾವುದೇ ಅರ್ಥ ಇಲ್ಲ. ವಿರೋಧಿಗಳಿಗೆ ಕ್ಯಾಂಡಿಡೇಟ್ ಸಿಗಲ್ಲ.